ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಭಾಳ ಸವಿಸ್ತಾರವಾಗಿ ಬಜೆಟ್ ಬಗ್ಗೆ ಮಾತನಾಡಿದ್ರು. ನಾನು ಹೇಳಿದೆ, ನೀವು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರೆ ನಿಮ್ಮನ್ನು ಮುಖ್ಯಮಂತ್ರಿ ಸಂತ ಕಿತ್ತಾಕಿದ್ರು ಅಂತ. ಈ ದೇಶದ ಜನತೆಗೊತ್ತು, ರಾಜ್ಯದ ಜನತೆಗೊತ್ತು, ನಾನೇ ವಾಲಂಟರಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಸವರಾಜ ಬೊಮ್ಮಾಯಿಯವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ನಾನು ಇಷ್ಟೇ ಸಿದ್ದರಾಮಯ್ಯನವ್ರಿಗೆ ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು, ನೀವು ಭ್ರಮೆಯಲ್ಲಿದ್ದೀರಾ. ಬಸವರಾಜ ಬೊಮ್ಮಾಯಿಯವರು ಮಂಡನೆ ಮಾಡಿರುವಂಥ ಬಡ್ಜೆಟನ್ನು ಕೈಗಿಡ್ಕೊಂಡು ರಾಜ್ಯದಲ್ಲಿ ನಾವು ಓಡಾಟ ಮಾಡ್ತೇವೆ. ನೀವು ಬನ್ನಿ, ದಯಮಾಡಿ ನೀವು ಬರಲೇಬೇಕಲ್ಲ, ಬರಲೇಬೇಕು. ನೀವೆಲ್ಲ ಕಡೆ ನೀವು ಪ್ರವಾಸ ಮಾಡಿ, ನಾನು ಪ್ರವಾಸ ಮಾಡ್ತೇನೆ, ನಮ್ಮೆಲ್ಲ ಮುಖಂಡರು ಒಟ್ಟಾಗಿ ನಾವು ಪ್ರವಾಸ ಮಾಡ್ತೇವೆ. ಇವತ್ತು ಹಿಂದೆ ಒಮ್ಮೆ ನಾನು ಅಲ್ಲಿ ಮುಖ್ಯಮಂತ್ರಿಯಾಗಿ ಕುಂತ್ಕೊಂಡು ಒಂದು ಮಾತನ್ನ ಹೇಳಿದ್ದೆ, ಬರುವಂಥ ಇನ್ನೂ ಅನೇಕ ವರ್ಷಗಳ ಕಾಲ ನೀವು ಆಡಳಿತ ಪಕ್ಷಕ್ಕೆ ಬರೋಕ್ಕಾಗೋದಿಲ್ಲ, ವಿರೋಧ ಪಕ್ಷದಲ್ಲೇ ಶಾಶ್ವತವಾಗಿ ನೀವು ಕುಂತ್ಕೊಳ್ಬೇಕಾಗುತ್ತೆ, ಕೊಂಡಿಸ್ತೇವೆ ಅನ್ನೋ ಮಾತನ್ನು ಅಲ್ಲಿ ಮುಖ್ಯಮಂತ್ರಿಯಾಗಿ ಕುಂತ್ಕೊಂಡು ನಾನು ನಿಮ್ಗೆ ಹೇಳಿದ್ದೆ. ಒಂದು ನಿಮಿಷ ರಾಮಲಿಂಗರೆಡ್ಡಿ ಅವರೇ, ಅಂತ ಹೇಳಿದರೆ ನಾವು 13ರಲ್ಲಿ ಬರಲಿಲ್ವಾ? ಒಂದು ನಿಮಿಷ, ನಾನು ಬಹುಶಃ ಈಗ ಮೊನ್ನೆ ನಡೆದಂಥ ಚುನಾವಣೆ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ ನೋಡಿದಾಗ ಕಾಂಗ್ರೆಸ್ಸು ಧೂಳಿಪಟಾಗಿ ನಿಮಗೆ ಯಾರೂ ನಾಯಕರೇ ಇಲ್ಲ ದೇಶದಲ್ಲಿ ಅನ್ನುವಂಥ ದುಸ್ಥಿತಿಗೆ ಬಂದು ತಲುಪಿರೋದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಅಲ್ಲ, ಯು ಪಿ ನೋಡಿ ಇಲ್ಲಿಯ ಜನತೆ ಓಟ್ ಕೊಡೋದಿಲ್ಲ, ಇಲ್ಲಿ ಜನರಿಗೆ ನೀವೇನು ಕೆಲಸ ಮಾಡ್ತೀರಿ ಅದನ್ನು ನೋಡಿ ಕರ್ನಾಟಕ ಜನತೆ ಕೊಡ್ತಾರೆ. ನೀವು ಯಾವುದೇ ಕೆಲಸ ಮಾಡಲಿಲ್ಲ. ಈಗ ನಾನು ಆ ಭಾಗದಲ್ಲಿ ಕುಂತ್ಕೊಂಡು ನೀವು ಹೇಳಬೇಕಾದ ಮಾತನ್ನು ಹೇಳಲೇಬೇಕು, ಅದು ನಿಮ್ಮ ಕರ್ತವ್ಯ. ಆದರೆ ನಾನು ನಿಮ್ಗೆ ಹೇಳ್ತಿರೋದು ಇಷ್ಟೇ, ಸಿದ್ದರಾಮಣ್ಣ ಇಷ್ಟೇ ನಾನು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು. ನನಗೆ ನಿಮ್ಮ ಬಗ್ಗೆ ದುಃಖ ಆಗ್ತಿರೋದು, ನೋವಾಗ್ತಿರೋ ಸಂಗತಿ ಏನು ಅಂತ ಹೇಳಿದ್ರೆ, ಇನ್ನೊಮ್ಮೆ ಮುಂದಿನ ವಿಧಾನಸಭಾ ಚುನಾವಣೆ ಆದಮೇಲೆ ವಿರೋಧ ಪಕ್ಷಕ್ಕೆ ನೀವು ಕುಂತ್ಕೊಂಡ್ರೆ ಕಾಂಗ್ರೆಸ್ಸು ಕರ್ನಾಟಕದಲ್ಲೂ ಧೂಳಿಪಟ ಆಗುತ್ತಲ್ಲ ಅನ್ನೋ ನೋವು ನನಗಿದೆ, ನಿಮಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ನನಗೆ ಭರವಸೆ ಇದೆ, ಬೊಮ್ಮಾಯಿಯವರು ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಅದರ ಆಧಾರದ ಮೇಲೇ ಮತ್ತೊಮ್ಮೆ ಕರ್ನಾಟಕದಲ್ಲಿ 135-140 ಸೀಟ್ ಗೆದ್ದು ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರೋಕ್ಕಂಥದ್ದು 100ಕ್ಕೆ 100 ಸತ್ಯ. ಈ ಬಗ್ಗೆ ನೀವು ಯಾವುದೇ ಭ್ರಮೆಯಲ್ಲಿ ಇರಬೇಡಿ, ಈಗಲೇ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇವತ್ತು ನಾಯಕತ್ವ ಇಲ್ಲದೇ ಇರುವಂಥ ನಿಮ್ಮ ಪಕ್ಷಕ್ಕೆ ಯಾರು ನಿಮ್ಮ ನಾಯಕರ್ಯಾರು ಸ್ವಾಮಿ? ರಾಷ್ಟ್ರ ಮಟ್ಟದಲ್ಲಿ ಅಡ್ರೆಸ್ಸೇ ಇಲ್ಲ ನಿಮಗೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು ಏನು, ಅವತ್ತು ನಾನು ಹೇಳಿದೆ ಒಂದು ಮಾತನ್ನು, ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಮಾತನ್ನು. ಈಗ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ, ಕರ್ನಾಟಕದ ಸ್ವಲ್ಪ ಉಸಿರಾಡ್ತಾ ಇದ್ದೀರಾ, ಅದನ್ನು ಅದಕ್ಕೇನು ಉತ್ತರವನ್ನು ಜನ ಕೊಡಬೇಕು, ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ಸಿದ್ದರಾಮಯ್ಯನೂ ಪ್ರವಾಸ ಮಾಡಲಿ, ನಾವು ಒಟ್ಟಾಗಿ ಪ್ರವಾಸ ಮಾಡಿ ಕೇವಲ ಬಸವರಾಜ ಬೊಮ್ಮಾಯಿಯವರ ಬಡ್ಜೆಟನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಮತ್ತೆ 135-140 ಸೀಟ್ ಗೆದ್ದು ಮತ್ತೊಮ್ಮೆ ಆಡಳಿತ ಪಕ್ಷದಲ್ಲಿ ನಾವು ಬಂದು ಕುಂತ್ಕೊತೇವೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮುಖ್ಯ ಅಲ್ಲ, ನಾನು ಮುಖ್ಯಮಂತ್ರಿ ಆಗ್ತೀನಿ ಎಂದು ಹೇಳಿಲ್ಲ. ಮುಖ್ಯಮಂತ್ರಿ ಸ್ಥಾನ ನೋಡಿದ್ದೇನೆ, ರಾಜೀನಾಮೆ ಕೊಟ್ಟಾಗಿದೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಪ್ರಶ್ನೆ ಇಲ್ಲ. ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಅಧಿಕಾರಕ್ಕೆ ಬರೋದು 100ಕ್ಕೆ 100 ನಿಶ್ಚಿತ. ನೀವು ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋಕ್ಕೆ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಮಾತ್ರ ಸಿದ್ದರಾಮಣ್ಣ ಹೇಳ್ತೇನೆ. ಇದು ನೀನು ಬೆಳೆಸ್ಕೊಂಡು ಹೋಗೋದು ಬೇಡ, ನೀವು ಹೇಳಿದಿರ ನಾವು ಉತ್ತರ ಕೊಟ್ಟಿದ್ದೇನೆ. ಈಗ ಇಲ್ಲಿ ಇಲ್ಲ, ಒಂದೇ ನಿಮಿಷ ಕೊಡ್ತೀನಿ, ಕೊಡ್ತೀನಿ ಒಂದು ನಿಮಿಷ ಕೊಡ್ತೀನಿ ನಿಮ್ಗೆ ಕೊಡ್ತೀನಿ, ನಾನು ಹಾಗೆಲ್ಲ ಹೋಗೋದಿಲ್ಲ, ನಾನು ನಿಮ್ಗೆ ಕೊಡ್ತೀನಿ. ಈ ಮಧ್ಯದಲ್ಲಿ ಬಂಡೆಪ್ಪ ಕಶಂಪುರ್ ಅವರು ಕೈ ಎತ್ತಿದ್ದಾರೆ, ಅವರಿಗೆ ಇದು ಎರಡು ಬೇಡಾಗಿತ್ತು, ಅವ್ರೇನೋ ಒಂದು ಕೇಳ್ತಿದ್ದಾರೆ, ಕೇಳ್ಬಿಡ. ಧನ್ಯವಾದ. ನಮ್ಮ ಪಾರ್ಟಿಗೂ ಸ್ವಲ್ಪ ಸ್ವಲ್ಪ ಕನ್ಸಿಡರ್ ಮಾಡಿ. ನೀವೇನು ಮಾಡೋರು ಇದೀರಿ? ಏನಿಲ್ಲ.